ಎಲ್ರಿಗೂ ನಮಸ್ಕಾರ ಬಹುಶಃ ಎಲ್ಲರೂ ಇವತ್ತು ಭಾವುಕರಾಗಿದ್ದೀವಿ ನಿಜ ಆದರೆ ಅದರ ಜೊತೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಒಂದು ಸಂಭ್ರಮವಾಗಿ ನಾವೆಲ್ಲರೂ ಆಚರಿಸ್ತಾ ಇರೋದು ಬಹುಶಃ ಎರಡು ಕಾರಣಕ್ಕೆ ಅಪ್ಪು ಅವ್ರನ್ನ ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಮಗನಾಗಿ ನೋಡಲಿಲ್ಲ ಅವರಲ್ಲಿರುವಂತಹ ಒಂದು ವ್ಯಕ್ತಿತ್ವ ಆ ಸರಳತೆ ಬಹುಶಃ ಪುನೀತ್ ಅವರಲ್ಲಿ ಬಿಟ್ಟರೆ ಆ ಕುಟುಂಬದಲ್ಲಿ ಬಿಟ್ಟರೆ ಬೇರೆ ಇನ್ಯಾರಲ್ಲೂ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಪುನೀತ್ ಅವರು ಜೀವಿಸಿದಂತಹ ಅವರ ವ್ಯಕ್ತಿತ್ವ ಹಾಗೂ ಅವರನ್ನು ಮತ್ತಷ್ಟು ಮಗದೊಮ್ಮೆ ಅವರನ್ನು ಜ್ಞಾಪಿಸ್ತಾ ಪ್ರತಿ ಕ್ಷಣ ಅವರನ್ನು ಬದುಕೋ ಹಾಗೆ ಮಾಡ್ತಾ ಇರೋದು ಇಲ್ಲಿರುವಂತಹ ಅಭಿಮಾನಿಗಳು ನಿಮ್ಮ ಪ್ರೀತಿ ನಿಮ್ಮ ಮನಸ್ಸಲ್ಲಿರುವಂತಹ ಗೌರವ ನಿಜಕ್ಕೂ ಪುನೀತ್ ರಾಜ್ವಿ ಅಂತ ನಮಗೆ ಅನಿಸತ್ತೆ ಈ ರೀತಿಯ ಒಬ್ಬ ಕಲಾವಿದ ಬದುಕಿದ್ರು ಅವ್ರನ್ನ ಜನ ಇಷ್ಟು ಪ್ರೀತಿಸಿದ್ರು ನಂಬೋಕೆ ಸಾಧ್ಯ ಇಲ್ಲ ಆ ಕ್ಷಣವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಲ್ಲ ಅಂತ ಒಬ್ಬ ಕಲಾವಿದ ನಮ್ಮೆಲ್ಲರ ಮಧ್ಯೆ ನಾವು ಅವ್ರ ಮಧ್ಯೆ ಇದ್ವಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರಾಗಿರಲಿ ಪುನೀತ್ ಅವರಾಗಲಿ ಇವ್ರ ಜೊತೆ ಎಲ್ಲ ಬದುಕಿದಿವಲ್ಲ ನಿಜಕ್ಕೂ ನಮ್ಮ ಜನ್ಮ ಪುನೀತ ಅಂತ ನನಗನ್ನಿಸುತ್ತೆ ಗಂಧದ ಗುಡಿ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ ಒಬ್ಬ ವ್ಯಕ್ತಿಯಾಗಿ ಪುನೀತ್ ಅವರು ಹೇಗಿದ್ದರು ಅವರು ಏನನ್ನು ಇಷ್ಟಪಡ್ತಾ ಇದ್ರು ಅಂತ ಈ ಸಿನಿಮಾದಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕುತ್ತೆ ಹಾಗಾಗಿ ಇದು ತುಂಬ ವಿಶೇಷ ಅಂತ ನನಗನ್ನಿಸುತ್ತೆ ಅವರು ಈ ಸಿನಿಮಾ ಟೈಟಲಲ್ಲಿ ಕೂಡ ಪವರ್ ಸ್ಟಾರ್ ಅನ್ನೋದನ್ನು ತೆಗೆದುಬಿಡಿ ಕೇವಲ ಪುನೀತ್ ರಾಜ್ಕುಮಾರ್ ಅಂತ ಇರಲಿ ಅಂತ ಹೇಳುವಾಗಲೇ ನಮ್ಗೆಲ್ರಿಗೂ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಅವರು ಎಷ್ಟು ಜೀವಿಸಿದ್ದಾರೆ ಅವರು ಅವರಾಗಿ ಅಂತ ಆ ಒಂದು ಪುನೀತ್ ರಾಜ್ಕುಮಾರ್ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಮ್ಮ ಈ ಸಿನಿಮಾ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ ಈ ಒಂದು ದಿನವನ್ನು ಇಷ್ಟೊಂದು ದೊಡ್ಡ ಸಂಭ್ರಮವಾಗಿ ಕಟ್ಟಿಕೊಟ್ಟಂತಹ ಆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಬಹುಮುಖ್ಯವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ